ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ, ಇಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ಭದ್ರಬಾಹು ಭಟಾರರ ಕಥೆಯನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಸಂಪ್ರತಿ ಚಂದ್ರಗುಪ್ತ ತನ್ನ ಹಿಂದಿನ ಜನ್ಮದ ಕಥೆಗಳ ವಿವರಗಳನ್ನು ಸಮಾಧಿಗುಪ್ತ ಅನ್ನುವಂಥ ಆಚಾರ್ಯರ ಹತ್ರ ಕೇಳ್ತಾ ಇದ್ದಾನೆ. ನಿಮಗೆ ಒಂದು ವಿಷಯನ ನೆನಪು ಮಾಡೋದಕ್ಕೆ ಬಯಸ್ತೀನಿ. ಏನು ಅಂತಂದರೆ, ಈ ಕತೆ ಭದ್ರಬಾಹು ಭಟಾರರ ಕತೆ ಪ್ರಾರಂಭ ಆಗಬೇಕಾದ್ರೆ ಕತೆ ಈ ರೀತಿ ಶುರುವಾಗಿತ್ತು. ಈ ಜಂಬುದ್ವೀಪದ ಭರತ ಕ್ಷೇತ್ರದ ಹೋಳು ಅಂತಂದ್ಬಿಟ್ಟು, ಜಂಬುದ್ವೀಪ ಅಂತಂತಂದರೆ ಭಾರತ ಉಪಖಂಡ ಅಂತಂದ್ಬಿಟ್ಟು ನಾನು ಹೇಳಿದ್ದೆ. ಈ ಕಡೆ ಅಫ್ಘಾನಿಸ್ತಾನದ ಆ ಕಡೆ ಭಾಗದಿಂದ ಗಾಂಧಾರ ಅಂತ ಕರಿತಿದ್ರು, ಅಥವಾ ಕಂದಹಾರ ಅಂತ ಕರಿತಿದ್ರು. ಅಲ್ಲಿಂದ ಜಾವಾ, ಮಲಯ, ಸುಮಾತ್ರ, ಕಾಂಬೋಡಿಯಾ, ಇಂಡೋನೇಷ್ಯಾ ಈ ಕಡೆ ಭಾಗದವರೆಗೆ, ಮತ್ತು ದಕ್ಷಿಣ ಭಾರತ ಇವೆಲ್ಲ ಸೇರಿಕೊಂಡು ಜಂಬುದ್ವೀಪ ಅಂದರೆ ಅದು ಒಟ್ಟಾರೆ ನಮ್ಮ ಆವತ್ತಿನ ತಿಳುವಳಿಕೆ ಇದ್ದಂಥ ಜಂಬುದ್ವೀಪ, ಅಲ್ಲಿ ಭರತಕ್ಷೇತ್ರ, ಇವರು ಆಳ್ತಾ ಇರುವಂಥ ಪ್ಲೇಸ್. ಆ ಭರತಕ್ಷೇತ್ರದಲ್ಲಿ ಈಗ ಸಂಪ್ರತಿ ಚಂದ್ರಗುಪ್ತನಿಗೆ ಸಮಾಧಿಗುಪ್ತ ಆಚಾರ್ಯರು ಹೇಳ್ತಾ ಇರುವಂಥ ಕತೆ, ಅವನ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಈ ಜಂಬುದ್ವೀಪದ ಭರತಕ್ಷೇತ್ರದೋಳ್ ಅವಂತಿ ಎಂಬುದು ನಾಡು ನೋಡ್ಬೋದು ಅಂತ ಕ್ರಮ. ಅಲ್ಲಿ ವೈದಿಕಂ ಎಂಬುದು ಪೊಳಲ್, ವೈದಿಕ ಅಂತಂತಿದೆ ಪ್ರಾರಂಭದಲ್ಲಿ, ಅಥವಾ ನಂತರ ಅದು ವೈದಿಶ ಅಂತಂತಿದೆ ಇನ್ನೊಂದು ಪ್ಲೇಸಲ್ಲಿ. ಸೊ ಹಾಗಾಗಿ ಸರಿಯಾಗಿರುವಂಥ ಕ್ರಮ ವೈದಿಶ, ಅದನ್ನು ವೈದಿಶ ಅಂತಲೇ ಓದ್ಕೋಬೇಕು. ಭರತಕ್ಷೇತ್ರದೊಳ ಅವಂತಿ ಎಂಬುದು ನಾಡು, ಅಲ್ಲಿ ವೈದಿಶ ಎಂಬುದು ಪೊಳಲ್. ಅದನ್ನಾಳ್ವಂ ಜಯವರ್ಮನ್ ಎಂಬನ್ ಅರಸನ್, ಆತನ ಮಹಾದೇವಿ ಧಾರಿಣಿ ಎಂಬುಳ್. ಅಂಥವರ್ಗಳ್ ಇಷ್ಟ ವಿಷಯ ಕಾಮ ಭೋಗಂಗಳನ್ ಅನುಭವಿಸುತ್ತಾ ಇರೇ, ಮತ್ತೆ ಆ ಪೊಳಲ ಸಾರೆ ಪರಾಳಕೂಟಮೆಂಬ ಊರೋಳ್ ದೇವಿಲನೆಂಬಂ ಶಾಕಟಿಕಂ ಪರದನ್, ಶಾಕಟಿಕಂ ಪರದನ್ ಆತನ ಭಾರ್ಯೆ ಪೃಥ್ವಿಶ್ರೀ ಎಂಬಳ್. ಆಕೆಯ ಗರ್ಭದೋಳ್ ಪಾಪಕರ್ಮ ಜೀವಂ ನೆಲೆಸಿದೊಡೆ ಏನೂ ನೆವಮಿಲ್ಲದೆ ಕಸವರಮೆಲ್ಲಮಂ ಕೆಟ್ಟಿತ್ತು. ಮತ್ತೊಂದು ದಿವಸಂ ಪಲಂಬರ್ ಶಾಕಟಿಕ ಪರದರಂ ಬೆರೆಸು ಬಂಡಿಗಳೋಳ್ ಪಳ್ತಿಯುಂ ಧಾನ್ಯಮಂ ತೀವಿಕೊಂಡು ಪೊಳಲ್ಗೆ ಮಾರಲೆಂದು ಪೋಪನ್ನೆಗಂ ಅಡವೆಯೋಳ್ ಕಳ್ಳರ್ ಬಟ್ಟೆಗಟ್ಟಿ ಮೇಲ್ವಾಯ್ದು ಈರಿದೊಡೆ, ಮೇಲ್ವಾಯ್ದು ಈರಿದೊಡೆ ದೇವಿಲಂ ಮೊದಲಾಗುಡೆಯ ಪರದ ಪಲಂಬರ್ ಪರದರ್ ಸತ್ತರ್ ಉಳಿದರೆಲ್ಲರೂ ಓಡಿ ಕೆಟ್ಟೋಡೆ ಬಂಡಮಂ ಎಳ್ತುಗೋಳ್ ಮೊದಲಾಗೆಲ್ಲಮಂ ಕಳ್ಳರ್ ಕೊಂಡು ಪೋದರ್. ಆ ಪ್ರಸ್ತಾವದೋಳ್ ಪೃಥ್ವಿಶ್ರೀ ಬೆಸಲೆಯಾಗಿ ನಂದಿಮಿತ್ರನೆಂಬ ಕೂಸಿಂಗೆ ನಂದಿಮಿತ್ರನೆಂದು ಆ ಕೂಸಿಂಗೆ ಬೆಸರನಿಟ್ಟು ಎರಡು ಮೂರು ತಿಂಗಳಿಗೆ ತಾಯಿ ಕಳಿದೊಡೆ ಬಂದ ನಂಟರ್ ನಡಪೆ ಬಳೆದೊಡೆ. ಇವನು ಬೆಳೀತಾ ಇದ್ದಾನೆ ನಂದಿಮಿತ್ರ. ನಂಟರೂ ಕಳೆದು ಉಳ್ಳರೆಲ್ಲರೂ ಸತ್ತು ಕುಲಕ್ಷಯ ಮಾದೊಡೆ ಊರವರೆಲ್ಲರೂ ಇಂತೆಂದರ್. ಏನು ಈ ತರುವಲ್ಲಿ ನಮ್ಮೂರೊಳಿರೆ ನಮಗೆ ಸಾವುಂ ಕೇಡುಂ ಅಮೋಘಮಕ್ಕುಂ ಇವನನ್ನು ಅಟ್ಟಿ ಕಳೆಯಿಂ ಎಂದು ಊರಿಂದ ಅನಿಬರುಂ ಅಟ್ಟಿ ಕಳಿದೊಡೆ ಆತನ್ ಕೆಲದ ಊರ್ಗಳುಮಂ ನಾಳ್ಗಳುಮಂ ತೊಳಲ್ದು ಬೈಕಂ ದಿರಿದು ಎಲ್ಲಿಯಾನುಂ ಪೆತ್ತು ಪೆರದಿಯುಂ ಇಂತು ಬಾಳುತ್ತಂ 15-16 ವರ್ಷದ ಪ್ರಾಯದನಾಗಿ ವೈದಿಶಮೆಂಬ ಪೊಳಲಿಗೆ ವರ್ಪೊನ್. ನೋಡ್ರಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲೊಂದು ಸಂಪ್ರತಿ ಚಂದ್ರಗುಪ್ತನ ಕಥೆಯನ್ನು ಸಮಾಧಿಗುಪ್ತರು ಹೇಳ್ತಾ ಇರುವಂಥದ್ದು. ನೋಡಪ್ಪ ಮಹಾರಾಜ, ನಿನ್ನ ಕಥೆಯನ್ನು ನಾನು ಹೇಳ್ತೇನೆ. ಜಂಬುದ್ವೀಪ, ಆ ಜಂಬುದ್ವೀಪದಲ್ಲಿ ಭರತಕ್ಷೇತ್ರ, ಆ ಭರತಕ್ಷೇತ್ರದಲ್ಲಿ ವೈದಿಶ ಅನ್ನುವಂಥದ್ದು ಒಂದು ಊರು. ಆ ಊರನ್ನು ಜಯವರ್ಮ ಅನ್ನುವಂಥ ಅರಸ ಆಳ್ತಾ ಇದ್ದ, ಅವನ ಹೆಂಡತಿ ಧಾರಿಣಿ ಅನ್ನುವಂಥವಳು. ಈ ಊರಿನಲ್ಲಿ ಅಂದರೆ ಈ ವೈದಿಶ ಅನ್ನುವಂಥ ನಾಡಿನಲ್ಲಿ ಆಳ್ತಾ ಇರುವಂಥ ಜಯವರ್ಮ ಮತ್ತು ಆ ಹೆಂಡತಿ ಧಾರಿಣಿ ಇವರು ಆಳ್ತಾ ಇರುವಂಥ ಆ ಊರಿನಲ್ಲಿ ಒಂದು ಸಣ್ಣದೊಂದು ಪಟ್ಟಣ ಇದೆ. ಆ ಪಟ್ಟಣದ ಹೆಸರು ಪರಾಳಕೂಟ ಅಂತ. ಆ ಪರಾಳಕೂಟದಲ್ಲಿ ದೇವಿಲ ಅನ್ನುವಂಥ ಗಾಡಿಗಳನ್ನು ಹೊಂದಿರುವಂಥ ಬಂಡಿಗಳನ್ನು ಹೊಂದಿರುವಂಥ ಒಬ್ಬ ವ್ಯಾಪಾರಿ ದೇವಿಲ. ಅವನ ಹೆಂಡತಿ ಪೃಥ್ವಿಶ್ರೀ. ದೇವಿಲ ಮತ್ತು ಪೃಥ್ವಿಶ್ರೀ ಇಬ್ಬರೂ ಕೂಡ ದಂಪತಿಗಳು. ಇವರಿಬ್ಬರಿಗೂ ಕೂಡ ಪಾಪಕರ್ಮಗಳನ್ನು ಮಾಡಿರುವಂಥ ಒಂದು ಜೀವ, ಅಂದರೆ ಪಾಪಿಯಾಗಿರುವಂಥ ಒಂದು ಜೀವ ಅವರ ಗರ್ಭದಲ್ಲಿ ನೆಲೆಯೂರಿ ಜನಿಸ್ತು.
ಪಾಪಕರ್ಮ ಜೀವಂ ನೆಲೆಸಿದೊಡೆ ಏನು ಆವಾಗ ಅವನಿನ್ನೂ ಕೂಡ ಗರ್ಭದಲ್ಲಿದ್ದಾನೆ ಅವನು ಅಥವಾ ಆ ಜೀವಿ ಆ ಪಾಪಕರ್ಮಯುಕ್ತವಾಗಿರುವಂಥ ಜೀವಿ ಪೃಥ್ವಿಶ್ರೀಯ ಗರ್ಭದಲ್ಲಿರಬೇಕಾದ್ರೇ ಈ ದೇವಿಲ ಅನ್ನುವಂಥ ಶಾಕಟಿಕ ಪರದ ಬಂಡಿಗಳನ್ನು ಹೊಂದಿರುವಂಥ ಈ ವ್ಯಾಪಾರಿಯ ಸಂಪತ್ತೆಲ್ಲನೂ ಕೂಡ ಹಾಳಾಯಿತು. ತದನಂತರದಲ್ಲಿ ಈ ದೇವಿಲ ಅನ್ನುವಂಥ ಶಾಕಟಿಕ ಪರದ ಏನು ಮಾಡಿದ ಅಂತಂದರೆ ಬಂಡಿಗಳಲ್ಲಿ ಹತ್ತಿ ಮತ್ತು ಧಾನ್ಯಗಳನ್ನೆಲ್ಲ ತುಂಬಿಕೊಂಡು ಹಲವರು ಬಂಡಿಗಳನ್ನು ಹೊಂದಿರುವಂಥ ವ್ಯಾಪಾರಿಗಳ ಜೊತೆಗೆ ಬೇರೆ ಊರಿಗೆ ವ್ಯಾಪಾರಕ್ಕೆ ಅಂತ ಹೊರಡ್ತಾನೆ. ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ ಕಳ್ಳರು ಅವರನ್ನು ಆಕ್ರಮಿಸಿಬಿಟ್ಟು ದಾರಿಗೆ ಅಡ್ಡ ಬಂದು ಆಕ್ರಮಿಸಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಇವರನ್ನೆಲ್ಲರನ್ನು ಕೂಡ ವ್ಯಾಪಾರಿಗಳನ್ನ ಕೊಲ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೇವಿಲ ಅನ್ನುವಂಥ ಆ ಶಾಕಟಿಕ ಪರದ ಅಂದರೆ ಆ ವ್ಯಾಪಾರಿ ಅಲ್ಲೇ ಸತ್ತ. ಉಳಿದವರು ಕೂಡ ಕೆಲವರು ಸತ್ತರು, ಮತ್ತು ಕೆಲವರು ಅಲ್ಲಿರುವಂಥ ಗಾಡಿಯನ್ನು ಮತ್ತು ಅಲ್ಲಿರುವಂಥ ಧಾನ್ಯಗಳನ್ನು ಬಿಟ್ಟು ಓಡಿ ಊರಿಗೆ ಬಂದುಬಿಟ್ರು ಕೆಲವರು ವ್ಯಾಪಾರಿಗಳು. ಕಳ್ಳರೆಲ್ಲ ಏನು ಮಾಡಿದ್ರು ಅಂತಂದರೆ ಅಲ್ಲಿದ್ದಂಥ ಎಲ್ಲ ಬಂಡಿಗಳನ್ನು ಧಾನ್ಯಗಳನ್ನು ಅವರು ಲೂಟಿ ಮಾಡಿದ್ರು, ತೆಗೆದುಕೊಂಡೋದ್ರು. ಊರಿಗೆ ಬಂದಂಥ ಇವರು ವ್ಯಾಪಾರಿಗಳು ನಡೆದಿರುವಂಥ ಸಂಗತಿಗಳನ್ನ ಸಂಬಂಧಪಟ್ಟಂಥವ್ರಿಗೆ ತಿಳಿಸಿದ್ರು. ಪೃಥ್ವಿಶ್ರೀಗೂ ಕೂಡ ಗೊತ್ತಾಯಿತು ತನ್ನ ಗಂಡ ಮರಣ ಹೊಂದ ಅಂತ. ಅದಾಗಿ ಎರಡು ಮೂರು ತಿಂಗಳಿಗೆ ಪೃಥ್ವಿಶ್ರೀಗೆ ಹೆರಿಗೆ ಆಯಿತು. ಆ ಪಾಪಕರ್ಮಯುಕ್ತನಾಗಿರುವಂಥ ಜೀವಿ ಆ ಮಗು ಜನಿಸ್ತು. ಮಗು ಜನಿಸಿದ ಎರಡು ಮೂರು ತಿಂಗಳಿಗೆ ತಾಯಿನೂ ಕೂಡ ಸತ್ತಳು. ನೋಡ್ರಿ ಏನಾಗ್ತಾ ಇದೆ ಅಂತಂದರೆ ತಂದೆ ಸತ್ತಿದ್ದಾನೆ ಹುಟ್ಟೋದಕ್ಕಿಂತ ಮುಂಚೆ. ಹುಟ್ಟಿದ ಮಗು ಹುಟ್ಟಿದ ಎರಡು ಮೂರು ತಿಂಗಳಿಗೆ ತಾಯಿ ಸತ್ತಿದ್ದಾಳೆ. ಯಾವಾಗ ಅವನು ಗರ್ಭದಲ್ಲಿ ನೆಲೆಸ್ತಾ ಆ ಸಂದರ್ಭದಲ್ಲಿ ಅವರ ಸಂಪತ್ತನ್ನು ಕೂಡ ಹಾಳಾಗಿದೆ. ಸೊ ತಂದೆ ತಾಯಿಗಳಿಲ್ಲದ ಅನಾಥ ಆಗ ನೆಂಟರು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಬಂಧು ವರ್ಗದವರು ಏನು ಮಾಡ್ತಿದ್ದಾರೆ ಈ ಮಗುವನ್ನು ಸಾಕ್ತಾ ಇದ್ದಾರೆ. ಕ್ರಮೇಣ ಏನಾಯಿತು ಅಂತಂತಂದರೆ ಈ ಮಗು ಬೆಳೀತಾ ಇದ್ದಂಗೆ ಏನಾಗ್ತಾ ಇದೆ ಅಂತಂದರೆ ಇರೋ ಬರೋ ಎಲ್ಲ ನೆಂಟರು ಕೂಡ ಅವರು ಕೂಡ ಸತ್ತರು. ಆ ಮಗುವಿಗೆ ಯಾರು ಕೂಡ ಹೇಳುವಂಥವ್ರು ಕೇಳುವಂಥವ್ರು ಇರಲಿಲ್ಲ, ಉಳಿಲಿಲ್ಲ, ಬಂಧು ವರ್ಗದವರು ಉಳಿಲಿಲ್ಲ. ಆ ಸಂದರ್ಭದಲ್ಲಿ ಊರಿನವರೆಲ್ಲ ಯೋಚನೆ ಮಾಡಿದ್ರು, ಮೊದಲು ಸಂಪತ್ತು ಹಾಳಾಯಿತು, ನಂತರ ತಂದೆ ಸತ್ತ, ನಂತರ ತಾಯಿ ಸತ್ತರು, ನಂತರ ಬಂಧು ವರ್ಗದವರೆಲ್ಲರೂ ಕೂಡ ಸತ್ತರು. ಇವನು ಊರಲ್ಲಿದ್ದರೆ ನಾವು ಎಲ್ಲರೂ ಕೂಡ ಬದುಕಲ್ಲ, ನಾವು ಕೂಡ ಸಾಯ್ತೀವಿ. ಸೊ ಇವನನ್ನು ಊರು ಬಿಟ್ಟು ಓಡಿಸ್ಬೇಕು ಅಂತಂದ್ಬಿಟ್ಟು ಏನು ಮಾಡಿದ್ರು, ಕುಲಕ್ಷಯಕ್ಕೆ ಕಾರಣನಾಗಿರುವಂಥ ಇವನನ್ನು ಅಂದರೆ ಅವಾಗಲೇ ಅವನಿಗೆ ಹೆಸರಿಟ್ಟಿದ್ರು ನಂದಿ ಮಿತ್ರ ಅಂತ. ಕುಲಕ್ಷಯಕ್ಕೆ ಕಾರಣನಾಗಿರುವಂಥ ಈ ನಂದಿ ಮಿತ್ರನನ್ನು ಏನು ಮಾಡಬೇಕು ಅಂತಂದರೆ ಊರಿಂದ ಓಡಿಸ್ಬೇಕು ಅಂತಂದ್ಬಿಟ್ಟು ಊರಿಂದ ಹೊರಗಡೆ ಓಡಿಸಿದ್ರು. ಈ ನಂದಿ ಮಿತ್ರ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಊರೂರು ತಿರುಗ್ತಾ ಅವನು ಭಿಕ್ಷೆ ಬೇಡಿ, ಕೆಲವು ಕಡೆ ಭಿಕ್ಷೆ ಸಿಗ್ತಾ ಇದೆ, ಕೆಲವು ಕಡೆ ಭಿಕ್ಷೆ ಸಿಗ್ತಾ ಇಲ್ಲ, ಈ ರೀತಿ ಭಿಕ್ಷೆ ಬೇಡಿ ತೊಳಲಾಡ್ತಾ ಅದನ್ನು ಭಿಕ್ಷೆಯನ್ನು ಪಡ್ಕೊಂಡು ತಿನ್ಕೊಂಡು ಬೆಳೀತಾ ಇದ್ದಾನೆ. ಆಗ ಅವನಿಗೆ 16-16 ವರ್ಷದ ವಯಸ್ಸಾಯಿತು. ಇಷ್ಟು ಕಾಲ ಅವನು ಇದೇ ಥರ ಜೀವನವನ್ನು ಸವಸ್ತ, ಯಾರು ನಂದಿ ಮಿತ್ರ. ಅದಾದ ನಂತರ ಅವನು ಹಿಂಗೇ ತಿರುಗಾಡ್ತಾ ವೈದಿಶ ಅನ್ನುವಂಥ ಒಂದು ಪಟ್ಟಣಕ್ಕೆ ಬಂದ. ವೈದಿಶ ಅನ್ನುವಂಥ ಪಟ್ಟಣಕ್ಕೆ ಬಂದ. ವೈದಿಶ ಪಟ್ಟಣಕ್ಕೆ ಬಂದಾಗ ಏನಾಯಿತು, ನಂದಿ ಮಿತ್ರನ ಜೀವನದಲ್ಲಿ ಏನು ಘಟನೆ ನಡೀತು ಅದು ಮುಂದಿನ ಭಾಗದಲ್ಲಿದೆ. ಆ ಭಾಗವನ್ನು ನಾನು ಮುಂದಿನ ಸೆಷನಲ್ಲಿ ಮಾಡ್ತೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ನನ್ನ ಒಂದು ಮನವಿ ನಿಮ್ಮಲ್ಲಿ ಏನು ಅಂತಂತಂದರೆ ದಯಮಾಡಿ ಮೂಲದಲ್ಲಿ ಕೃತಿಯನ್ನು ಓದೋದಕ್ಕೆ ಅಭ್ಯಾಸ ಮಾಡಿ. ಇದನ್ನು ಬಿಡಿಸಿ ಓದುವಂಥ ಕ್ರಮವನ್ನು ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ ನಾನು ಈ ಪ್ರಯತ್ನವನ್ನು ಮಾಡಿದ್ದೀನಿ, ಮತ್ತು ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ. ಸೊ ಹಾಗಾಗಿ ಏನು ಅಂತಂತಂದರೆ ಮೂಲದಲ್ಲಿ ಪಠ್ಯವನ್ನು ಓದ್ರಿ, ಅದರ ಅನುವಾದವನ್ನು ಅನುವಾದವನ್ನು ಕೂಡ ನಾನು ಜೊತೆಗೇನೆ ಹೇಳಿದ್ದೀನಿ. ಸೊ ಹಾಗಾಗಿ ಗ್ರಂಥಾರ್ಥ ಸ್ವರೂಪದಿಂದ, ಮೂಲ ಗ್ರಂಥಾರ್ಥ ಸ್ವರೂಪದಿಂದ ಈ ಕೃತಿಯನ್ನು ಓದಿ ಅಭ್ಯಾಸ ಮಾಡಿರಿ. ನಿಮಗೆ ಆ ಭಾಷೆ ಮೇಲಿರುವಂಥ ಹಿಡಿತ ನಿಮಗೆ ಸಿಗ್ತಾ ಹೋಗ್ತಿದ್ದಂಗೆ ನಿಮಗೆ ಸಿಗುವಂಥ ಅನುಭವ, ಆ ಖುಷಿ, ಸಂತೋಷ ಬೇರೆಯೇ ಆಗಿರುವಂಥದ್ದು. ಓದಿನ ಸುಖ ಅದು. ಸೊ ಆ ಸುಖ ನಿಮ್ಮದಾಗಲಿ ಅಂತಂದು ನಾನು ಹಾರೈಸ್ತಾ ಈ ಸೆಷನ್ನ ಇಲ್ಲಿ ಮುಗಿಸ್ತೀನಿ. ಮುಂದಿನ ಸೆಷನ್ನ ಮತ್ತೆ ನಾನು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.